ನೀತು, ನಮ್ರತಾ, ತನಿಷಾ, ಸಿರಿ, ಭಾಗ್ಯಶ್ರೀ, ಸಂಗೀತಾ, ಇವರಿಷ್ಟು ಜನರಲ್ಲಿ ನಿಮಗೆ ಯಾರಿಂದಾದ್ರೂ ತುಂಬ ಬೇಜಾರಾಗಿದ್ದು ಅಥವಾ ತುಂಬ ಒಂದು ಮೂಮೆಂಟಲ್ಲಿ ಸಿಕ್ಕಾಪಟ್ಟೆ ಹರ್ಟ್ ಆಗಿದ್ದು? ಸಂಗೀತ ಜೊತೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಿತ್ತು, ಅಂಡ್ ಅದರಿಂದ ನನಗೆ ಹರ್ಟ್ ಆಗಿತ್ತು, ಬಟ್ ಅವಳಿಗೂ ಹರ್ಟ್ ಆಗಿತ್ತು. ಆ್ಯಂಡ್ ನಾವಿಬ್ಬರೂ ಮಾತಾಡ್ಕೊಂಡದನ್ನ ಸಾಲ್ವ್ ಮಾಡಿದ್ವಿ, ಬಟ್ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಅದರಿಂದ ನಂಗೆ ಸ್ವಲ್ಪ ಬೇಜಾರು ಆಗಿತ್ತು. ಆ್ಯಂಡ್ ನಾನು ಯಾವಾಗ ತಪ್ಪಿರ್ತೀನೋ ಎಲ್ಲ ಸರಿ ಇರ್ತೀನೋ ಅದು ಹೇಳ್ತೀನಿ, ಸೊ ಆವಾಗ ನಾನು ಸ್ವಲ್ಪ ತಪ್ಪು ಮಾಡಿದ್ದೆ. ಆ್ಯಂಡ್ ಅವ್ರ ಜೊತೆ ನಾನು ಮಾತಾಡಬೇಕಿತ್ತು ಓಪನ್ ಆಗಿ, ಯಾಕೆಂದರೆ ಅವ್ರು ಹೇಗಿದ್ದಾರೆ ಅಂತ ನನಗೆ ಗೊತ್ತಿತ್ತು, ನಾನು ಹೇಗಿದ್ದೀನಿ ಅಂತ ಅವ್ರಿಗೆ ಗೊತ್ತಿತ್ತು. ಸೊ ನಮ್ಮ ಬಾಂಡೇ ತುಂಬ ಡಿಫ್ರೆಂಟ್ ಆಗಿತ್ತು ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಅದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿತ್ತು, ಸ್ವಲ್ಪ ಫೈಟ್ ಆಗಿತ್ತು, ಬಟ್ ನಾವು ಎಲ್ಲ ರಿಸಾಲ್ವ್ ಮಾಡಿದ್ವಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾಕಾಯ್ತು ಅನ್ನೋದು ಒಂಚೂರು ಎಲಾಬ್ರೇಟ್ ಮಾಡಿ ಹೇಳ್ಬೋದು? ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾಕಾಯ್ತಂದ್ರೆ, ಇದು ಆ ಹಲ್ಲಿ ಟಾಸ್ಕ್ ಅಲ್ಲಿ ಅವರು ತುಂಬಾ ಅಗ್ರೆಸಿವ್ ಆಗಿ ಆಡಿದ್ರು, ಆ್ಯಂಡ್ ಅದರಿಂದ ನಾನು ಅವ್ರಿಗೆ ಕಲ್ಪೆ ಸಿಕ್ತು. ಆ್ಯಂಡ್ ಅದರಿಂದ ನಾವು ಹೋಗ್ಬಿಟ್ಟು ನಾನು ಮಾತಾಡಿಸ್ದೆ ಅವ್ರಿಗೆ, ಅವ್ರಿಗೆ ಬೇಜಾರಾಯ್ತು, ನಾನು ಅವ್ರನ್ನ ಕಲ್ಪೆಯಲ್ಲಿ ಹಾಕಿದ್ದೆ ಅಂತ. ಸೊ ನಾನು ಹೇಳಿದೆ, ಸಿ ನಮ್ಗೆ ಏನ್ ಅನ್ಸುತ್ತೋ ನಾವು ಡಿಸಿಷನ್ ತಗೊಂಡಿದೀವಿ ಅಂತ. ನೀವು ಅಗ್ರೆಸಿವ್ ಆಗಿದ್ರಿ, ಸಿ ವಿನಯು ಅಗ್ರೆಸಿವ್ ಆಗಿದ್ರು ಡೆಫಿನೆಟ್ಲಿ, ಬಟ್ ಅಟ್ ದ ಸೇಮ್ ಟೈಮ್ ಅವರು ಅಗ್ರೆಸಿವ್ ಆಗಿದ್ರು. ಸೊ ಸ್ವಲ್ಪ ಇನ್ನೊಂದು ಲೈಕ್ ವಿಚಾರ ಇದ್ರೆ, ಅದು ಸಣ್ಣ ಟಾಸ್ಕ್ ಇರ್ಲಿ ಇಲ್ಲ ಮಟ್ಟ ಟಾಸ್ಕ್ ಇರ್ಲಿ, ಅವ್ರು ಬಂದ್ಬಿಟ್ಟು ಅದೆಲ್ಲ ಕಿತ್ತಾಕಿದ್ರು. ಮತ್ತೆ ಅನ್ಕೊಂಡಿದ್ವಿ ಆಯ್ತು ಓಕೆ, ಅದು ನಮ್ಗೆ ಎಲ್ಲರೂ ಬೇಜಾರಾಯ್ತು ಅದರಿಂದ. ಆ್ಯಂಡ್ ನಾವು ಏನಕ್ಕಿದ್ವಿ ಅಲ್ವಾ, ನಾವು ಎಲ್ಲರೂ ಅದು ಪಾಟರಿ ಮಾಡ್ಬೇಕಿತ್ತು, ಇಲ್ಲ ಅಂದ್ರೆ ಸಗಣಿ ಏನೋ ಅದೆಲ್ಲ ಹಾಕ್ಬೇಕಿತ್ತು, ಅಂಡ್ ಬರ್ನಿ ಹಾಕ್ಬೇಕಿತ್ತು. ಅದೆಲ್ಲ ಆದ್ಮೇಲೆ ನಮಗೂ ಬೇಜಾರಾಗಿತ್ತು, ಏನಕ್ಕೆ ಮಾಡಿದ್ವಿ, ಯಾಕಂದ್ರೆ ಎಲ್ಲ ಕೆಳಗಡೆ ಹಾಕಿದ್ಮೇಲೆ ಏನಕ್ಕೆ ಎಲ್ಲ ನಮ್ಮ ಪ್ರಯತ್ನ ಎಲ್ಲ ಹೋಯ್ತಲ್ವಾ ಇವಾಗ. ಆ್ಯಂಡ್ ಸೊ ಎನಿವೇ, ಅದರಿಂದ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೆ, ಆ್ಯಂಡ್ ಮಾತಾಡುವಾಗ ಅವಳಿಗೆ ಸ್ವಲ್ಪ ಟ್ರಿಗರ್ ಆಗಿದ್ಲು ಚೂರು. ಆ್ಯಂಡ್ ಅದ್ರ ಬಗ್ಗೆ ನಾನು ಹೋಗ್ಬಿಟ್ಟು ತನಿಷಾ ಜೊತೆ ಮಾತಾಡಕ್ಕೆ ಹೋದೆ, ಮತ್ತೆ ಕಾರ್ತಿಕ್ ಇನ್ವಾಲ್ವ್ ಆದ್ರು, ಆ್ಯಂಡ್ ಸ್ವಲ್ಪ ಫೈಟ್ ಆಗಿತ್ತು. ಸೊ ಅದರಿಂದ ನಮಗೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗು. ಮತ್ತೆ ಅದಾದ್ಮೇಲೆ ಇನ್ನೊಂದು ಟಾಸ್ಕ್ ಅಲ್ಲಿ ಯಾರ್ಯಾರು ಏನೋ ಯಾರು ಹೇಳಿದ್ದಾರೆ ಕನ್ಫೆಷನ್ ರೂಮ್ ಅಲ್ಲಿ, ಇದು ಶೇವಿಂಗ್ ಕ್ರೀಮ್ ಹಾಕ್ಬೇಕಿತ್ತಲ್ವ ನಮ್ಮ ಮುಖದ ಮೇಲೆ, ಸೊ ಅದರಿಂದ ನಾನು ಅನ್ಕೊಂಡಿದ್ದೆ ಅವ್ರು ಹೇಳಿದ್ರು ಅಂತ ನನ್ನ ಬಗ್ಗೆ, ಬಟ್ ಆಕ್ಚುಲಿ ತುಕಾಲಿ ಅವ್ರು ನನ್ನ ಬಗ್ಗೆ ಆ ಥರ ಯೋಚನೆ ಮಾಡಿದ್ರು. ಆಮೇಲೆ ಗೊತ್ತಾದ್ಮೇಲೆ ನನಗೆ ತುಂಬಾ ಕೋಪನೇ ಇತ್ತು ತುಕಾಲಿ ಅವ್ರ ಮೇಲೆ. ಆ್ಯಂಡ್ ಏನಾದ್ರು ಇರ್ಲಿ, ಇದು ಟಾಸ್ಕ್ ಹಾಕ್ತಾರೆ, ಏನಾದರೂ ಅವ್ರಿಗೆ ಅನ್ಕೊಂಡಿರಲಿ, ಅವ್ರ ಒಪಿನಿಯನ್ ಬಿಟ್ಬಿಡೋಣ ಅಂತ. ಬಟ್ ನನ್ಗೆ ಬೇಜಾರಾಗಿತ್ತು, ನಾನು ಅನ್ಕೊಂಡಿದ್ದೆ ಸಂಗೀತ ಅವ್ರಂತ. ಸಂಗೀತ ಜೊತೆ ಮಾತಾಡಿದ್ಮೇಲೆ ಎಲ್ಲ ರಿಸಾಲ್ವ್ ಆಗ್ತದೆ.